ಸಾಕಷ್ಟು ಕಾರ್ತಜ್ಞತೆ ತೆಗೆಯೋದು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಅರ್ಹತೆ ಯೋಗ್ಯತೆ ಏನು ಇಲ್ಲ ನಿಮಗೆ. ಬಿಗ್ ಬಾಸ್ ಸೀಸನ್ 10 ಇನ್ನೇನು ಕೊನೆ ದಿನಗಳತ್ತ ನಡೀತಾ ಇದೆ. ಈ ಸೀಸನ್ ಸಕ್ಸಸ್ಫುಲ್ ಆಗ್ತಾ ಇದೆ. ಆರಂಭದಲ್ಲಿ ಸೀಸನ್ ನ ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿದ್ದು ವಿನಯ್ ಮತ್ತು ಸಂಗೀತಾ ನಡುವಿನ ಟಕ್ಕರ್. ಇಬ್ರು ಕೂಡ ಒಬ್ರು ಮೇಲೊಬ್ರು ಮುಗಿ ಬಿದ್ದುಕೊಂಡು ಮಾತಿನ ಚಕಮಕಿ ನಡೆಸ್ತಾ ಇದ್ರು. ಎಂಡಲ್ಲಿ ಆ ಇಬ್ಬರ ಜೋಡಿ ಫ್ರೆಂಡ್ಲಿ ಆಗಿದೆ, ಮತ್ತೊಂದು ಕಡೆ ಅದೇ ಫ್ರೆಂಡ್ಲಿ ಜೋಡಿ ಈಗ ಎನಿಮೀಸ್ ಥರ ಆಡ್ತಾ ಇದ್ದಾರೆ. ಕಾರ್ತಿಕ್ ಹಾಗೆ ಸಂಗೀತ ಕಿರ್ಚಾಟ ಕೂಗಾಟ ಮಾಡಿಕೊಂಡು ಒಬ್ಬರನ್ನೊಬ್ಬರು ಮಾತಿನ ಚಕಮಕಿಲಿ ಟಾರ್ಗೆಟ್ ಮಾಡ್ಕೋತಾ ಇದ್ದಾರೆ. ಈ ಬಿಗ್ ಬಾಸ್ ಸೀಸನ್ 10 ಇಬ್ಬರೂ ಕೂಡ ಫಿನಾಲೆ ಹತ್ರ ಹತ್ರ ಬರ್ತಾ ಇದ್ದಾರೆ. ವಿನಯ್ ಕೂಡ ಫಿನಾಲೆ ಹತ್ರದಲ್ಲಿದ್ದಾರೆ. ಈಗಾಗಲೇ ಅವರು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಮೈಕಲ್ಲಿಂದ. ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಅಂದರೆ ಯಾರು ನೇರವಾಗಿ ಫೈನಲಿಸ್ಟ್ಗಳು ಟಾಪ್ 5 ಒಬ್ಬ ವ್ಯಕ್ತಿಯಾಗಿ ನೇರವಾಗಿ ಎಂಟ್ರಿ ಕೊಡ್ತಾರೆ ಈ ವಾರದ ಅದ್ಭುತ ಪರ್ಫಾರ್ಮೆನ್ಸಿಂದ ಅಂತ. ಎಲ್ಲರೂ ಕೂಡ ಟಾಸ್ಕಲ್ಲಿ ಅದ್ಭುತವಾಗಿ ಆಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಟಫ್ ಇದ್ದಾರೋ ಅವ್ರನ್ನ ಮತ್ತೊಬ್ಬರು ಟಾಸ್ಕಿಂದ ಹೊರಗಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಅಂಕವನ್ನು ತಗೊಂಡವರು ಟಿಕೆಟ್ ಫಿನಾಲೆಗೆ ಹತ್ತಿರ ಆಗ್ತಾರೆ. ಹಾಗಾಗಿ ಈಗಾಗಲೇ ನನ್ನ ಟಫ್ ಕಾಂಪಿಟೇಟರ್ನ ಹೊರಗಿಟ್ಟು ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ಸಂಗೀತ ಮಾಡ್ತಾ ಇರೋದ್ರಿಂದ ಕಾರ್ತಿಕ್ನ ಹೊರಗಿಡೋ ಪ್ರಯತ್ನ ಆಗ್ತಾ ಇರೋದ್ರಿಂದ ಕಾರ್ತಿಕ್ ಕೋಪ ಮಾಡ್ಕೊಂಡಿದ್ದಾರೆ, ನನ್ನನ್ನು ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕಾರ್ತಿಕ್ಗೆ ಕೋಪ ಬಂದಿದೆ. ಸಹಜವಾಗಿಯೇ ಫಿನಾಲೆಗೆ ನಾನು ಬರಬೇಕು, ನಾನು ಟಾಪ್ 5 ಇರಬೇಕು, ನಾನು ವಿನ್ನರ್ ಆಗಬೇಕು ಅಂತ ಎಲ್ರಿಗೂ ಇರುತ್ತೆ. ಯಾರು ಟಫ್ ಇದ್ದಾರೋ ಅದು ಅವರ ಸ್ಟ್ರಾಟಜಿ, ಅವರನ್ನು ಹೊರಗಿಡೋ ಪ್ರಯತ್ನ ಮಾಡ್ತಾರೆ. ಈಗಲೇ ವರ್ತೂರು ಒಂದು ಸಾರಿ ಕಾರ್ತಿಕನ ಹೊರಗಿಟ್ರು. ಬೇರೆ ಬೇರೆ ಕಾರ್ತಿಕಿಗೆ ಆಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇಲ್ಲಿ. ಯಾಕಂದರೆ ಕಾರ್ತಿಕ್ ಟಾಸ್ಕಿಗೆ ಚಾನ್ಸ್ ಕೊಟ್ಟರೆ ಅವ್ರು ಗೆಲ್ತಾರೆ. ಅವರು ಒಬ್ಬ ತುಂಬ ಸ್ಟ್ರಾಂಗ್ ಇರುವಂಥ ಕಂಟೆಂಡರ್. ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ದೂರ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ ಟಾಸ್ಕ್ಗಳಲ್ಲಿ ಗೆದ್ದು ಗೆದ್ದು ಹೆಚ್ಚಿನ ಪಾಯಿಂಟ್ಸ್ ಗಳಿಸ್ತಾ ಇದ್ದಾರೆ. ಈಗಿರುವಾಗ ಯಾರು ಈ ವಾರದ ಟಿಕೆಟ್ ಫಿನಾಲೆಯಲ್ಲಿ ಮುನ್ನಡೀತಾರೆ ಕಾದು ನೋಡಬೇಕು.